ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ನಾಡಿ ಮಿಡಿತದ ದಾರಿ, ವೈದ್ಯ ಲೋಕದ ಅನುಭವ ಕಥನಗಳು. ಡಾಕ್ಟರ್ ಶಿವಾನಂದ ಕುಬ್ಸದ ಅವರಿಂದ ಅವರ ಅಂಕಣ ಬರಹ. ಮೂರನೆಯ ಅಂಕಣ ಬರವನ್ನು ಓದ್ತಾ ಇದ್ದೇನೆ. ಎಂದು ಮರೆಯಲಾರದ ಪಾಠಗಳು, ಎಂದು ಮರೆಯದ ಪಾಠಗಳು. ನನ್ನ 3 ದಶಕಗಳಿಗಿಂತ ಹೆಚ್ಚಿನ ಅವಧಿಯ ವೈದ್ಯಕೀಯ ಜೀವನದಲ್ಲಿ ರೋಗಿ, ಅವರ ಸಂಬಂಧಿಕರು ಮತ್ತು ನಮ್ಮ ನಡುವೆ ನಡೆದ ಹಲವು ಸಂತೋಷದ ತೃಪ್ತಿದಾಯಕ ಘಟನೆಗಳನ್ನು ಮತ್ತು ಮನಸ್ಸನ್ನು ಘಾಸಿಗೊಳಿಸುವ ಕೆಲವು ವಿದ್ಯಮಾನಗಳನ್ನು ಕಂಡಿದ್ದೇನೆ. ಜೊತೆಗೆ ಕೆಲವೊಮ್ಮೆ ಏನೂ ಅರಿಯದ ಮುಗ್ಧರೆಂದು ನಾನು ಭಾವಿಸಿಕೊಂಡ ರೋಗಿಗಳು ಮತ್ತವರ ಸಂಬಂಧಿಕರು ನನಗೆ ಮರೆಯಲಾಗದ, ಮರೆಯಬಾರದ ಪಾಠ ಕಲಿಸಿದ ಘಟನೆಗಳು ಜರುಗಿವೆ. ಅವೆಲ್ಲವೂ ನನ್ನ ಮನಪಟಲದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿವೆ. ಅಂಥವುಗಳಲ್ಲಿ ಮುಟ್ಟಿ ನೋಡಿಕೊಳ್ಳುವಂಥದ್ದು 2 ಮಾತ್ರ ಇಲ್ಲಿ. ಸುಮಾರು 12 ವರ್ಷಗಳ ಹಿಂದಿನ ಮಾತು. ನಮ್ಮ ಭಾಗದಲ್ಲಿ ನಿರಂತರ 3 ವರ್ಷ ಬರಗಾಲ ಕಾಡಿತ್ತು. ತೋಟಗಳಲ್ಲಿದ್ದ ಎಲ್ಲ ಬೆಳೆ ಒಣಗಿ ಜನರ ಕೈಯಲ್ಲಿ ದುಡ್ಡಿಲ್ಲವಾಗಿ ಕಷ್ಟಪಡುವಂತಾಯಿತು. ಮೊದಲೇ ನಮ್ಮ ಜನ ಆರೋಗ್ಯಕ್ಕಾಗಿ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವಂಥವರು. ತಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನೆಲ್ಲ ತೂಗಿಸಿದ ನಂತರವೇ ಆರೋಗ್ಯಕ್ಕಾಗಿ ವೆಚ್ಚ ಮಾಡಲು ಮನಸ್ಸು ಮಾಡುತ್ತಾರೆ. ಅಂಥದ್ದರಲ್ಲಿ ಬರಗಾಲ ಬಂದರಂತೂ ತೀರಿತು, ಇನ್ನಷ್ಟು ನೆಪ ಸಿಕ್ಕಂತೆ. ಹೀಗಾಗಿ ಕೆಲವು ಬಾರಿ ರೋಗ ಉಲ್ಬಣಿಸಿದ ನಂತರ ಆಸ್ಪತ್ರೆಗೆ ಬರುವುದು ಸಾಮಾನ್ಯ. ಕೆಲವೊಮ್ಮೆ ಯಾವ ಸ್ಥಿತಿಯಲ್ಲಿ ಬರುತ್ತಿದ್ದರೆಂದರೆ ರೋಗಿಗಳನ್ನು ಉಳಿಸುವುದು ಕಷ್ಟವಾಗಿ ಬಿಡುತ್ತಿತ್ತು. ನಾನು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯದಲ್ಲಿ ಸರ್ಕಾರದ ಖರ್ಚಿನಿಂದ ವೈದ್ಯಕೀಯ ಕಲಿತದ್ದು ಅಲ್ಲದೆ 15 ವರ್ಷ ಸರ್ಕಾರಿ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದರಿಂದ ಸಾಮಾನ್ಯ ಜನರಿಗೆ ಉಪಯುಕ್ತವಾದುದನ್ನು ಏನಾದರೂ ಮಾಡುತ್ತಲೇ ಇರಬೇಕು ಎನ್ನುವ ವಿಚಾರ ನನ್ನಲ್ಲಿ ಜಾಗೃತವಾಗಿರುತ್ತದೆ. ಜನರ ದುಡ್ಡಿನಿಂದ ಕಲಿತ ಈ ವಿದ್ಯೆ ಸ್ವಲ್ಪವಾದರೂ ಜನ ಉಪಯೋಗಿ ಆಗಬೇಕಲ್ಲ. ಅಲ್ಲದೆ ಉಚಿತ ಸೇವೆಗಳು, ರಿಯಾಯಿತಿ ಸೇವೆಗಳು ಇತ್ಯಾದಿಗಳನ್ನೆಲ್ಲ ಆಗಾಗ ಬಳಸುತ್ತಿರುತ್ತೇನೆ. ಹಾಗೆ ಮಾಡುತ್ತಲೇ ರೋಗಿಗಳಿಗೆ ಆರ್ಥಿಕ ತೊಂದರೆ ಇದ್ದಾಗಲೆಲ್ಲ ನಾನು ಸ್ಪಂದಿಸಿದ್ದೇನೆ ಎಂಬ ತೃಪ್ತಿ ನನಗಿದೆ. ಹೀಗಾಗಿ ಜನ ಕೈಯಲ್ಲಿ ದುಡ್ಡಿಲ್ಲದೆ ಕಷ್ಟಪಡುತ್ತಿರುವುದನ್ನು ನೋಡಿ ನನಗೆ ಸುಮ್ಮನೆ ಇರುವುದಕ್ಕಾಗಲಿಲ್ಲ. ಅದಕ್ಕೆಂದೇ ಯೋಜನೆಯೊಂದು ಸಿದ್ಧಪಡಿಸಿದೆ. ನಿಮ್ಮ ಕ್ಷೇತ್ರದಲ್ಲಿ ನಿಜವಾಗಿಯೂ ಬಡವರಾದ ಯಾರಿಗಾದರೂ ರಿಯಾಯಿತಿ ದರದಲ್ಲಿ ಅಥವಾ ಉಚಿತ ವೈದ್ಯಕೀಯ ಸೇವೆಯ ಅವಶ್ಯಕತೆ ಇದೆ ಎಂದು ನಿಮಗೆ ಗಮನಕ್ಕೆ ಬಂದರೆ ನಮ್ಮ ಆಸ್ಪತ್ರೆಗೆ ಕಳಿಸಿರಿ. ಅವರ ಜೊತೆಗೆ ನಿಮ್ಮ ಶಿಫಾರಸು ಪತ್ರ ಕಳಿಸಿಕೊಡಿ. ಅವರವರ ಪರಿಸ್ಥಿತಿಗೆ ಅನುಸಾರವಾಗಿ ಉಚಿತ ಅಥವಾ ರಿಯಾಯಿತಿ ದರದ ವೈದ್ಯಕೀಯ ಸೇವೆ ನೀಡಲು ನಾನು ಉತ್ಸುಕನಾಗಿದ್ದೇನೆ ಎಂಬ ಅರ್ಥದ ಒಕ್ಕಣೆ ಇರುವ ಹ್ಯಾಂಡ್ಬಿಲ್ಗಳನ್ನು ಪ್ರಿಂಟಿಸಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ತಾಲೂಕು ಪಂಚಾಯತ್ ಸದಸ್ಯರಿಗೂ ತಲುಪಿಸಿದೆ. ಅದು ನಿಜವಾಗಿ ಕೆಲಸ ಮಾಡಿತು, ಜನಮೆಚ್ಚುಗೆಯನ್ನು ಪಡೆಯಿತು. ನನ್ನ ಸಮೀಪವರ್ತಿಗಳ ಅನೇಕರು ನನ್ನನ್ನು ನೋಡಿ ನಗುತ್ತಿದ್ದರಾದರೂ ಇದು ನಾನು ಸಮಾಜಕ್ಕೆ ಮಾಡಲೇಬೇಕಾದ ಕರ್ತವ್ಯವೆಂದು ಭಾವಿಸಿ ಸುಮ್ಮನಾಗಿರುತ್ತಿದ್ದೆ. ಹೀಗಿರುವಾಗ ಒಂದು ದಿನ ಶಸ್ತ್ರಚಿಕಿತ್ಸೆಯಾದ ಒಬ್ಬ ಮಹಿಳೆಯನ್ನು ಡಿಸ್ಚಾರ್ಜ್ ಮಾಡಬೇಕಿತ್ತು. ಒಟ್ಟು ಬಿಲ್ಲಿನಲ್ಲಿ ಸುಮಾರು 1/4 ರಿಯಾಯಿತಿ ಮಾಡಿ ಅಷ್ಟೇ ದುಡ್ಡನ್ನು ಮಾತ್ರ ಕಟ್ಟುವಂತೆ ನಮ್ಮ ಸಿಬ್ಬಂದಿ ಅವಳ ತಂದೆಗೆ ತಿಳಿಸಿದ್ದರು. ಅಷ್ಟೆಲ್ಲ ರಿಯಾಯಿತಿ ಮಾಡಿದ್ದರೂ ಸಮಾಧಾನವಾಗದೆ ಅವನು ಮತ್ತೆ ಇನ್ನಷ್ಟು ಕಡಿಮೆ ಮಾಡುವಂತೆ ನನ್ನೆದುರಿಗೆ ಬಂದು ನಿಂತ. ನನಗೆ ವಿಚಿತ್ರವೆನಿಸಿತು, ಯಾಕೆಂದರೆ ಅವನೇನು ಬಡವನಲ್ಲ ಎನ್ನುವುದು ನನಗೆ ಗೊತ್ತಿತ್ತು. ಎಷ್ಟು ಕಡಿಮೆ ಮಾಡಿದರೂ ಇನ್ನಷ್ಟು ಕಡಿಮೆ ಮಾಡಲಿ ಎಂಬ ನಮ್ಮ ಜನರ ಸ್ವಭಾವಕ್ಕೆ ಬೇಸರವೂ ಆಯಿತು. ಆದರೂ ಬೇಸರ ತೋರ್ಪಡಿಸದೆ ನಾನು ಅವನಿಗೆ ಹೇಳಿದೆ, ನೋಡಪ್ಪ ನಿನಗೂ ಗೊತ್ತೈತಿ, ಎಲ್ಲ ಕಡೆ ಬರಗಾಲ ಬಿದ್ದ ಸಲುವಾಗಿ ನಾನಾ ಮೊದಲಿಗಿಂತ ಬಿಲ್ ಕಡಿಮೆ ಮಾಡಿದ್ದೀನಿ. ಅಷ್ಟೇ ಅಂದ್ರೆ ನಿಮ್ಮಲ್ಲಿನ ಪೇಷಂಟನ್ನ ಕಳಿಸ್ರಿ, ಯಾರ್ಯಾರ ಬಡವರ ಇದ್ದಾರ ಕಡಿಮೆ ರೇಟ್ನಾಗ ಅಥವಾ ಫ್ರೀ ಆಪರೇಷನ್ ಮಾಡ್ತೀನಿ ಅಂತ ಎಲ್ಲ ಪಂಚಾಯತ್ನಾಗ ಪತ್ರ ಸಹಿತ ಬರೆದ ತಿಳಿಸಿನಿ, ನಿನಗೂ ಗೊತ್ತಿರಬೇಕಲ್ಲ. ಹೌದ್ರಿ, ನಾನು ಆ ಪತ್ರ ಓದಿನಿ ಬಿಡ್ರಿ ಸಾಹೇಬ್ರ. ಮತ್ತ ಅದು ಗೊತ್ತಿದ್ದು ಇನ್ನ ಕಡಿಮೆ ಮಾಡಕ್ಕ ಹೇಳ್ತೀಯಲ್ಲಪ್ಪ. ನೋಡ್ರಿ ಸಾಹೇಬ್ರ, ನನಗೂ ಎಲ್ಲಾನೂ ಗೊತ್ತೈತಿ. ಈಗಿನ ಕಾಲದಾಗ ಯಾರ ಸುಮ್ಮನ ಬಿಲ್ ಕಡಿಮೆ ಮಾಡ್ತಾರ್ರಿ? ನಿಮ್ಮಲ್ಲಿ ಮೊದಲಿಗಿಂತ ಈಗ ಪೇಷಂಟ್ ಕಡಿಮೆ ಆಗಿರ್ಬೇಕು, ಅದಕ್ಕ ಪೇಷಂಟ್ ಹೆಚ್ಚ ಬರಲಿ ಅಂತ ಆ ಪತ್ರ ಎಲ್ಲಾ ಕಡೆಗೆ ಕೊಟ್ಟು ಕಳಿಸೀರಿ ಬಿಡ್ರಿ. ಅಷ್ಟು ತಿಳಿಯಂಗಿಲ್ಲೇನ ನನಗ? ಒಂದು ಕ್ಷಣ ನಾನು ಅವಕ್ಕಾದೆ, ಜೊತೆಗೆ ಒಂದಿಷ್ಟು ಅಸಮಾಧಾನವೂ ಆಯಿತು. ಜನರಿಗೆ, ಅದರಲ್ಲೂ ಬಡವ ಜನರಿಗೆ ಅನುಕೂಲವಾಗಲಿ ಎಂದು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ ನನಗೆ ಅವನು ಕೊಟ್ಟ ಬಹುಮಾನ ಎತ್ತಿಕೊಳ್ಳಲು ಸಾಧ್ಯವಾಗದಷ್ಟು ಭಾರವಾಯಿತು. ಎಲ್ಲಾ ಸಂಗತಿಗಳಿಗೂ ಇರುವಂತೆ ಇದಕ್ಕೂ 2 ಮುಖಗಳು ಇರಬಹುದು ಎಂಬ ವಿಚಾರ ನನಗೆ ತಿಳಿಯಲೇ ಇಲ್ಲ. ರಿಯಾಯಿತಿ ಅಥವಾ ಉಚಿತ ಸೇವೆ ಎಂದ ತಕ್ಷಣ ಜನ ನಮ್ಮೆಡೆಗೆ ಗೌರವದಿಂದ, ಮೆಚ್ಚುಗೆಯಿಂದ ಅಲ್ಲದೆ ಅನುಮಾನದಿಂದಲೂ ನೋಡಬಹುದಲ್ಲ ಎಂಬುದು ನನಗೆ ಹೊಳೆಯಲೇ ಇಲ್ಲ, ಹೊಳೆದಿರಲಿಲ್ಲ. ಅದು ಅಂದು ನನಗೆ ಮರದಟ್ಟಾಯಿತು. ವರದಕ್ಷಿಣೆ ಇಲ್ಲದ ಮದುವೆಯಾದ ಹುಡುಗನಿಗೆ ಸಮಾಜ ಸಂಶಯದಿಂದ ನೋಡಿದಂತಾಗಿತ್ತು ನನ್ನ ಅಂದಿನ ಸ್ಥಿತಿ. ಜೀವನದಲ್ಲಿ ಮರೆಯದ ಪಾಠ ಕಲಿಸಿದ ಅವನಿಗೆ
ಮನದಲ್ಲಿ ಕೃತಜ್ಞತೆ ಸಲ್ಲಿಸಿದೆ. ಅದಾದ ನಂತರ ಉಚಿತ ಹಾಗೂ ರಿಯಾಯಿತಿಯ ಸೇವೆಗಳ ರೀತಿಯನ್ನು ಬದಲಾಯಿಸಿದೆ, ನಿಲ್ಲಿಸಲಿಲ್ಲ. ಮೊದಲು ಸರ್ಕಾರಿ ಸೇವೆಯಲ್ಲಿದ್ದ ನಾನು ಆ ಕೆಲಸದಿಂದ ಸ್ವಯಂ ನಿವೃತ್ತಿ ಪಡೆದು ಕೈತುಂಬ ಸಾಲ ಮಾಡಿ ಮುಧೋಳದಲ್ಲಿ ಅದೇ ಹೊಸದಾಗಿ ಆಸ್ಪತ್ರೆ ಕಟ್ಟಿಸಿದ್ದೆ. ನಮ್ಮ ಸೇವೆ ರೋಗಿ ಸ್ನೇಹಿ ಆಗಿರಲೆಂಬ ನನ್ನ ಧ್ಯೇಯ ಹಾಗೂ ಉದ್ದೇಶಕ್ಕೆ ಅನುಸಾರವಾಗಿ ಸಾಧ್ಯವಿದ್ದಷ್ಟು ರೋಗಿಗಳಿಗೆ ಅನಾನುಕೂಲವಾಗದಂತೆ ಎಚ್ಚರ ವಹಿಸಿ ಕೆಲಸ ನಿರ್ವಹಿಸತೊಡಗಿದೆ. ರೋಗಿಗಳು ಯಾವುದೇ ಸಂದರ್ಭದಲ್ಲಿ ಪರದಾಡದಂತೆ ಇರಲೆಂದು ನನ್ನ ಸೆಲ್ ನಂಬರ್ ಅನ್ನು ದೊಡ್ಡದಾಗಿ ಪ್ರಿಂಟ್ ಹಾಕಿಸಿ ರಿಸೆಪ್ಷನ್ ಅಲ್ಲಿ ಅಂಟಿಸಿದೆ. ಅಲ್ಲದೆ ನಾನು ಎಂದು ಮೊಬೈಲ್ ಸ್ವಿಚ್ ಆಫ್ ಮಾಡುವುದಿಲ್ಲ, ಇಷ್ಟೆಲ್ಲ ಮಾಡಿದರೂ ಯಾವುದೋ ಮಾಯದಲ್ಲಿ ಕೆಲವರು ಪರದಾಡುತ್ತಾರೆ, ಆ ಮಾತು ಬೇರೆ. ಹೀಗಿರುತ್ತಿರುವಾಗ ಒಂದು ದಿನ ಸಮೀಪದ ಹಳ್ಳಿಯಿಂದ VIPಯೊಬ್ಬ ದ್ವಿಚಕ್ರ ವಾಹನದಲ್ಲಿ ಬಂದು ಸಣ್ಣ ಪುಟ್ಟ ಗಾಯ ಮಾಡಿಕೊಂಡು ಬಂದ. ಅಷ್ಟೊಂದು ಗಂಭೀರ ಗಾಯಗಳು ಇರದಿದ್ದರೂ ಬಿದ್ದು ಬಂದವರು VIP ಇದ್ದದ್ದೇ ಒಂದು ಗಂಭೀರ ವಿಷಯವಲ್ಲವೇ? ಗಾಯಗಳನ್ನೆಲ್ಲ ಪರೀಕ್ಷಿಸಿ ತೊಳೆದು ಔಷಧಿ ಹಚ್ಚಿ ಡ್ರೆಸ್ಸಿಂಗ್ ಮಾಡಿ ಚಂದನೆಯ ಮಾತಾಡಿ ಡಿಲೆಕ್ಸ್ ರೂಮಿನಲ್ಲಿ ಅಡ್ಮಿಟ್ ಮಾಡಿ ಸಾಂತ್ವನ ಹೇಳಿ ಬರಬೇಕಾದರೆ ಒಂದು ಗಂಟೆಯ ಅಮೂಲ್ಯ ವೇಳೆ ವ್ಯಯವಾಗಿತ್ತು. ಆದರೆ ಅದು ಇಂಥವರಿದ್ದಾಗ ಅನಿವಾರ್ಯ. VIP ಅಲ್ಲದ ರೋಗಿಯಾಗಿದ್ದರೆ ಇಷ್ಟೇ ಮಾಡಲು 10 ನಿಮಿಷ ಸಾಕು. ಮತ್ತೆ ಅವರು ತೋರುವ ಕೃತಜ್ಞತೆಯೆಂದು ಬೆಲೆ ಕಟ್ಟಲಾಗದ್ದು. ಹೇಳಲೇಬೇಕಾದ ಇನ್ನೊಂದು ವಿಷಯವೆಂದರೆ ಕೆಲವು VIPಗಳು ಬಿಲ್ಲು ಆಮೇಲೆ ಕಳಿಸುತ್ತೇನೆಂದು ಬಿರಬಿರನೆ ಹೊರಟು ಹೋಗಿಬಿಡುತ್ತಾರೆ. ಹೆಚ್ಚಾಗಿ ಅವರ ಕಡೆಗೆ ನೋಡುತ್ತಾ ನಿಲ್ಲುವುದಷ್ಟೇ ನಮ್ಮ ಕೆಲಸ. ಅದೇ ಬಡವರಾದರೆ ಬಿಲ್ಲಿನಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೂ ಸಾಲ ಮಾಡಿಯಾದರೂ ತಂದುಕೊಟ್ಟು ಖುಷಿಯಿಂದ ಹರಸುತ್ತಾರೆ. ಅವನು ನಮ್ಮಲ್ಲಿ ಅಡ್ಮಿಟ್ ಆದ ದಿನವೇ ನನ್ನ ಮಗಳಿಗೆ ಅದೇಕೋ ತಲೆನೋವು ತಲೆ ತಿರುವುದು ಪ್ರಾರಂಭವಾಯಿತು. ಅಷ್ಟಿಷ್ಟು ನೋವಿಗೆಲ್ಲ ಜಪ್ಪೆಂದದ ನನ್ನ ಮಗಳು ತಲೆನೋಯುತ್ತದೆ ಎಂದಾಗ ನನಗೆ ಗಾಬರಿಯಾಯಿತು. ವೈದ್ಯರಾದ ನಮಗೆ ತಲೆನೋವಿನ 108 ಕಾರಣಗಳು ಅದರಿಂದ ಆಗಬಹುದಾದ ಅಪಾಯಗಳು ಗೊತ್ತಿರುವುದಾದ್ದರಿಂದ ಮನೆಯಲ್ಲಿ ಯಾರಿಗೆ ಏನೇ ಆಗಲಿ ಚಿಂತೆ ಶುರುವಾಗಿ ಬಿಡುತ್ತದೆ. ಮನಸ್ಸು ಹರದಾರಿ ಮುಂದೆ ಓಡುತ್ತದೆ, ಏನೇನೋ ವಿಚಾರಗಳು ಬರಲಾರಂಭಿಸುತ್ತವೆ. ಆಗಲೂ ಹಾಗೆ ಆಯಿತು. ನನ್ನ ಅತ್ಯಂತ ಪ್ರೀತಿಯ ಮಗಳು ತಲೆನೋವು ಎಂದಾಗ ಆಗಿಂದಾಗಿ ಅವಳನ್ನು ಕರೆದುಕೊಂಡು ಬೆಳಗಾವಿಯಲ್ಲಿ ನ್ಯೂರೋಸರ್ಜನ್ಗೆ ತೋರಿಸಿ CT ಸ್ಕ್ಯಾನ್ ಮಾಡಿದರೆ ಅವರು ಸ್ವಲ್ಪ ಸಮಸ್ಯೆ ಇದೆ ಎಂದು, ಅದಕ್ಕಾಗಿ ಅವಳನ್ನು ಬೆಂಗಳೂರಿಗೆ ಹೆಚ್ಚಿನ ಪರೀಕ್ಷೆಗಾಗಿ ಕರೆದುಕೊಂಡು ಹೋಗಬೇಕೆಂದು ಹೇಳಿದಾಗ ಚಿಂತೆ ಹಾಗೂ ಆತಂಕ ಹೆಚ್ಚಾಯಿತು. ಅದೇ ಆತಂಕ ನನ್ನ ಚಿಂತೆಯನ್ನು ತಲೆಯಲ್ಲೆಲ್ಲ ತುಂಬಿಕೊಂಡು ಮರುದಿನ ಬೆಳಿಗ್ಗೆ ನಮ್ಮ ಆಸ್ಪತ್ರೆಗೆ ಹೋದರೆ ಈ VIP ಮಹಾಶಯ ನನ್ನ ಮೇಲೆ ಗರಂ ಆಗಿ ಕುಳಿತು ಬಿಟ್ಟ. ಏನ್ರಿ, ನನ್ನ ಅಡ್ಮಿಟ್ ಮಾಡಿ ನೀವು ಚೈನಿ ಮಾಡಕ್ಕ ಹೋಗಿದ್ರೇನು? ನನಗೆ ಸ್ವಲ್ಪ ಬೇಸರವಾಯಿತು. ನಮ್ಮ ಕಷ್ಟ ನಮಗೆ, ಇವನು ಮಾತನಾಡುವ ರೀತಿ ಎಂಥದ್ದಿದೆಯಲ್ಲ ಎಂದುಕೊಳ್ಳುತ್ತಾ, ಇಲ್ರಿ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದು ಒಂದು ದಿನ ಹೋಗಿನಿ, ಮತ್ತ ನಮ್ಮನ್ನ ಇಲ್ಲಿ ಒಗೆದು ಹೋಗೋದೇನ್ರಿ? ನಮ್ಮ ಸಿಬ್ಬಂದಿ ಹಾಗೂ ಅಸಿಸ್ಟೆಂಟ್ ಡಾಕ್ಟ್ರು ನಿಮ್ಮ ವ್ಯವಸ್ಥೆ ಮಾಡ್ಯಾರಲ್ರಿ, ಬ್ಯಾಳಾಕ ಸರಿಯಾಗಿ ಇಂಜೆಕ್ಷನ್ ಡ್ರೆಸ್ಸಿಂಗ್ ಎಲ್ಲ ಮಾಡಾಕ ನಾ ಹೇಳೇ ಹೋಗಿದ್ದೆ. ಹೌದ್ರಿ, ಅದೆಲ್ಲ ಖರೆ. ನಮ್ಮಂಥವ್ರು ಅಡ್ಮಿಟ್ ಆದಾಗ ನೀವು ಸೀನಿಯರ್ ಡಾಕ್ಟ್ರು ಆಗಿ ಇಲ್ಲಿರ್ಬೇಕಾಗಿತ್ತು. ನನಗೇನಾರ ಆಗಿತ್ತಂದ್ರೆ ಹ್ಯಾಂಗ್ರಿ? ಇಷ್ಟು ಬೇಜವಾಬ್ದಾರಿ ಆದ್ರೆ ಹ್ಯಾಂಗ? ನಿಮಗೆ ಏನಾರ ಆಗುವಂಥದ್ದು ಏನೂ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡೆ ಹೋಗಿನ್ರಿ. ಆದ್ರೂ ಉಪಯೋಗ ಇಲ್ಲ ಬಿಡ್ರಿ, ನೀವು ಬಹಳ ಬೇಜವಾಬ್ದಾರಿ ಮಾಡಿದ್ರಿ. ಮೊದಲು ಮನಸ್ಸು ಸರಿ ಇಲ್ಲದ ನನಗೆ ಸ್ವಲ್ಪ ಸಿಟ್ಟು ಬರತೊಡಗಿತ್ತು. ಏನು ಅನಾನುಕೂಲವಾಗದೆ ಎಲ್ಲ ಆರೈಕೆಗಳನ್ನು ಸರಿಯಾಗಿ ಪಡೆದ ಇವನ ಬಾಯಿಯಿಂದ ಇಂಥ ಮಾತುಗಳನ್ನು ನಾನು ನಿರೀಕ್ಷಿಸಿರಲಿಲ್ಲ. ಅಲ್ಲದೆ ಆಗಿನ ನನ್ನ ಮನಸ್ಥಿತಿ ಯಾರದ್ದಾದರೂ ಸಹಾನುಭೂತಿಯನ್ನು ಬಯಸುವಂಥದ್ದಾಗಿತ್ತು. ಅದಕ್ಕೆ ಕೇಳಬಾರದ ಒಂದು ಪ್ರಶ್ನೆಯನ್ನು ಅವನಿಗೆ ಕೇಳಿದೆ. ಅಂಥ ಪ್ರಶ್ನೆಯನ್ನು ಕೇಳಿ ಅವನಿಂದ ಸಾಂತ್ವನದಾಯಕ ಉತ್ತರ ಅಪೇಕ್ಷಿಸಬಾರದಾಗಿತ್ತೆಂದು ಆಮೇಲೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಬರುವಾಗ ಹಾದಿಯೊಳಗ ನನಗ ಏನಾದರೂ ಆಗಿತ್ತಾದ್ರೆ ಏನ್ ಮಾಡ್ತಿದ್ರಿ? ನಾನಿಲ್ಲಿ ನಿರೀಕ್ಷಿಸಿದ ಉತ್ತರ, ಸಾಹೇಬ್ರ ಹಂಗ್ಯಾಕಂತೀರಿ, ಬಿಡ್ತು ಅನ್ರಿ. ಆದರೆ ಅವನು ನೀಡಿದ ಉತ್ತರ ಅನಿರೀಕ್ಷಿತವೂ ಆಘಾತಕರವೂ ಆಗಿತ್ತು. ಅದು ನನ್ನ ಕಿವಿಯಲ್ಲಿ ಅನೇಕ ದಿನ ರಿಂಗಣಿಸಿತ್ತು. ಅವನು ಶಾಂತನಾಗಿ ಅವನಿಗೂ ನನಗೂ ಏನು ಸಂಬಂಧವೇ ಇಲ್ಲದಂತೆ ಉತ್ತರಿಸಿದ. ನೀ ಸತ್ತಿದ್ದೆ ಅಂದ್ರ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಿದ್ದೆ. ಒಂದು ಕ್ಷಣ ನಾನು ದಿಗ್ಭ್ರಾಂತನಾಗಿ ತಾವರಿಸಿಕೊಂಡು ಹೊರಬಂದೆ. ನನ್ನ ಚೇಂಬರ್ನಲ್ಲಿ ಕುಳಿತು ಮನಸ್ಸನ್ನು ಶಾಂತವಾಗಿಸಿಕೊಂಡು ನನಗೆ ನಾನೇ ಸಮಾಧಾನಿಸಿಕೊಂಡೆ. ಎಂಥ ಕಟು ಸತ್ಯವನ್ನು ಅವನು ಅಷ್ಟು ಸರಳವಾಗಿ ನಿರ್ಭೀಡೆಯಿಂದ ನಿರ್ಭಾವುಕನಾಗಿ ಹೇಳಿಬಿಟ್ಟನಲ್ಲ ಅನ್ನಿಸಿತು. ಇಲ್ಲಿ ಯಾರು ಅನಿವಾರ್ಯರಲ್ಲ. ನೀನಿರದಿದ್ದರೆ ಇನ್ನೊಬ್ಬ ನಿನ್ನ ಕೆಲಸವನ್ನು ನೋಡಿಕೊಳ್ಳುತ್ತಾನೆ ಎಂಬ ಸತ್ಯವನ್ನು ಅರ್ಥವಾಗುವ ಹಾಗೆ ಮನದಟ್ಟು ಮಾಡಿದ್ದ. ಜೀವನವೆಂಬ ಶಾಲೆಯಲ್ಲಿ ಪಾಠ ಮಾಡಲು ಇಂಥವರೇ ಗುರುವಾಗಬೇಕೆಂಬುದು ಇಲ್ಲವಲ್ಲ. ಜೀವನವೆಂಬ ಪಾಠ ಮಾಡಲು ಇಂಥವರೇ ಗುರುವಾಗಬೇಕೆಂದು ಇಲ್ಲವಲ್ಲ. ನಮಸ್ಕಾರ. ಮುಂದಿನ ಕಥೆಯನ್ನು ಇನ್ನೊಮ್ಮೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.